ವೀರವನಿತೆ ಕಿತ್ತೂರಾಣಿ ಚೆನ್ನಮ್ಮ ಮಹಿಳಾ ಸೇವಾ ಸಮಿತಿಯ ಅಧ್ಯಕ್ಷರು ಉಷಾ ಗಣೇಶ್. ನಾವು ಸುಮಾರು 3 ವರ್ಷದಿಂದ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮ ಮಾಡಬೇಕು ಅಂತ. ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ತುಂಬ ಅನ್ಯಾಯ, ಅನಾಚಾರ, ದೌರ್ಜನ್ಯ ತುಂಬಾ ನಡೀತಾ ಇದೆ. ಇದನ್ನು ಕೇಳುವಂಥವ್ರು ಯಾರೂ ಇಲ್ಲ. ಈ ರಾಜಕೀಯದವರು ಕೂಡ ಮೆಟ್ಟು ನಿಲ್ತಾ ಇಲ್ಲ ಇದನ್ನು ಕೇಳೋಂಥವ್ರು. ಹೆಣ್ಣು ಮಕ್ಕಳು ಮನೆಯಲ್ಲಿ ಬರೀ ಮುಸುರೆ ತೊಳ್ಕೊಂಡಿರ್ಬೇಕಾ? ಅವ್ರಿಗೇನು ಸ್ವಲ್ಪ ಗೌರವ ಇಲ್ವಾ? ಎಷ್ಟು ಅನ್ಯಾಯ ನಡೀತಾ ಇದೆ ಹೆಣ್ಣು ಮಕ್ಕಳಿಗೆ. ಟ್ಯಾಂಕರ್ಗಳಲ್ಲೂ ಕೂಡ ಹೆಣ್ಣು ಮಕ್ಕಳು ಸಾಗಾಣಿಕೆ ಆಗ್ತಾ ಇದೆ. ಇದನ್ನು ಕೇಳೋರಿಲ್ಲ ರಾಜಕೀಯದಲ್ಲಿ. ಯಾರು ಹೇಳ್ತಾ ಇದ್ದಾರೆ, ಯಾರು ಕೇಳ್ತಾರೆ? ಇದು ನೆಟ್ಟಿ ನಿಲ್ಲೋರು ಇಲ್ಲ. ಹಾಗೆ ಚೆನ್ನಮ್ಮಾಜಿ ಅವರು ಎಷ್ಟು ಅವರ ದೌರ್ಜನ್ಯ ಮಾಡಿದ್ರು, ಅವರು ಬ್ರಿಟಿಷರ ವಿರುದ್ಧ ಹೋರಾಡಿ ತುಂಬ ಹೋರಾಡಿ ಹೆಣ್ಮಕ್ಳ ಪರವಾಗಿ ನ್ಯಾಯ ನೀತಿ ತೋರಿಸ್ಕೊಡ್ಬೇಕು ಅಂತ ಚೆನ್ನಮ್ಮಾಜಿ ತುಂಬಾ ಹೋರಾಟ ಮಾಡಿದ್ರು ಹೆಣ್ಮಕ್ಳ ಪರವಾಗಿ. ಹಾಕ ಅದೇ ರೀತಿ ಅವ್ರು ಚೆನ್ನಮ್ಮಾಜಿ ಅವ್ರು ಕಾರ್ಯ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕೈಲಾದಷ್ಟು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಬಾರ್ದು, ಅವ್ರಿಗೆ ನ್ಯಾಯ ಸಿಗಬೇಕು. ನಾವು ಯಾರಿಗೂ ಏನು ನಾವು ಕಮ್ಮಿ ಇಲ್ಲ ಹೆಣ್ಮಕ್ಳು. ಯಾಕೆಂದರೆ ಎಲ್ಲ ರೀತಿಯಲ್ಲಿ ಹೆಣ್ಮಕ್ಳೇ ಬರಬೇಕು, ಹೆಣ್ಮಕ್ಳಿಂದನೇ ಎಲ್ಲದೂ ಆಗಬೇಕು. ಈಗ ಅನಾಚಾರ ಅತ್ಯಾಚಾರ ತುಂಬ ಕಡೆ ನಡೆಯುತ್ತೆ. ಪುಟ್ಟ ಮಗುನು ಕೂಡ ಬಿಡ್ತಾ ಇಲ್ಲ ಈ ಕಾಲದಲ್ಲಿ. ಎಷ್ಟೋ ಕಡೆ ನೋಡ್ತಾ 3 ವರ್ಷದ ಮಗು ಬಿಡ್ತಾ ಇಲ್ಲ, 2 ವರ್ಷದ ಮಗುನ ಬಿಡ್ತಾ ಇಲ್ಲ. ಎಂಥ ಪುಟ್ಟ ಮಕ್ಕಳನ್ನೇ ಆಗಲಿ ದೊಡ್ಡ ಮಕ್ಕಳನ್ನೇ ಆಗಲಿ ಮಹಿಳೆಯರು ಅರ್ಧರಾತ್ರಿಲಿ ಓಡಾಡೋದಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಗಂಡಸು ಓಡಾಡ್ತಾ ಇದ್ದಾರೆ, ಹೆಣ್ಮಕ್ಳಿಗೆ ಯಾಕೆ ಅಷ್ಟು ಫ್ರೀ ಕೊಡ್ತಾ ಇಲ್ಲ ನಮ್ಮ ಸರ್ಕಾರ? ಹೆಣ್ಮಕ್ಳಿಗೆ ಯಾಕೆ ಮುಂದೆ ಬರೋದಕ್ಕೆ ಬಿಡ್ತಾ ಇಲ್ಲ? ಈ ಅನ್ಯಾಯ ಯಾಕೆ ತರೀತಾರೆ? ಯಾಕೆ ಇದನ್ನ ಧ್ವನಿ ಎತ್ತು ಮಾತಾಡ್ತಾ ಇಲ್ಲ ಹೆಣ್ಮಕ್ಳ ಪರವಾಗಿ? ಆ ನಿಟ್ಟಿನಲ್ಲಿ ನಾವು ವೀರವನಿತೆ ಕಿತ್ತೂರಾಣಿ ಸಂಸ್ಥೆಯ ವತಿಯಿಂದ ನಾವು ಏನು ನಮ್ಮ ಸಂಸ್ಥೆಯವರಿದ್ದಾರೆ ಎಲ್ಲ ಪ್ರತಿಯೊಬ್ಬರನ್ನ ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸಂಘಟನೆಯಾಗಿ ದೊಡ್ಡ ಮಟ್ಟಿಗೆ ತಗೊಂಡೋಗಿ ನಮ್ಮ ಹೆಣ್ಮಕ್ಳಿಗೋಸ್ಕರ ನಾವು ಹೋರಾಡಿ ಮೆಟ್ಟಿ ನಾವು ನಿಲ್ತೀವಿ. ನಾವು 7-8 ನಾವು ಸಮಾಜ ಸೇವೆ ಮಾಡ್ತಾನೆ ಇದ್ದೀವಿ. ಅಂದರೆ ನಾವು ಕಾರ್ಯಕ್ರಮ ಮಾಡಿರಲಿಲ್ಲ, ನಾವು ತುಂಬ ದಿನದಿಂದ ಮಾಡಬೇಕು ಅಂತ ಇದ್ದೀವಿ. ನಾವು ಎಲ್ಲೂ ತೋರಿಸ್ಕೊಡ್ಲಿಲ್ಲ ನಾವು. ಹಾಗಾಗಿ ನಾವು ಒಳಗಡೆ ತುಂಬ ಕಾರ್ಯಕ್ರಮಗಳು ಮಾಡ್ತಾ ಇದ್ವು ಒಳಗಡೆ. ಮತ್ತು ತುಂಬ ಹೆಣ್ಣುಮಕ್ಕಳನ್ನು ಕೂಡ ನಾವು ಮೀಟ್ ಮಾಡಿ ಅವರವರ ಸಮಸ್ಯೆಗಳು ಎಷ್ಟೋ ನಮಗೆ 100 ಆಗಲಿಲ್ಲ, ಅಂದರೆ 50% ಆದರೂ ನಾವು ಸಹಕಾರ ಮಾಡಿದ್ದೀವಿ ನಮ್ಮ ಸಂಸ್ಥೆ ವತಿಯಿಂದ. ನಾವು ಎಲ್ಲ ರೀತಿಯಲ್ಲಿ ಹೆಣ್ಣುಮಕ್ಕಳು ಯಾವುದೇ ರೀತಿಯಲ್ಲಿ ತೊಂದರೆ ಇದ್ರೂ ಅವ್ರು ಮಿಡ್ ನೈಟಲ್ಲಿ ನಮಗೆ ಫೋನ್ ಮಾಡಿದ್ರು, ನಾವು ಹೋಗಿ ಅವ್ರನ್ನ ಎಷ್ಟು ಸಹಕಾರ ಮಾಡಬೇಕು ನಾವು ಅಷ್ಟು ಸಹಕಾರ ಕೂಡ ಮಾಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ 7-8 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ನಾವು ಕಾರ್ಯಕ್ರಮ ಮಾತ್ರ ನಾವು ಮಾಡಿರಲಿಲ್ಲ. ಇವತ್ತು ದಿನ ಯಾಕೆ ಹೆಣ್ಣುಮಕ್ಳಿಗೆ ಇಷ್ಟೊಂದು ದೌರ್ಜನ್ಯ ಆಗ್ತಾ ಇದೆ, ಅನಾಚಾರ, ಅವರೆಲ್ಲ ಪ್ರತಿಯೊಂದು ರೀತಿಯಲ್ಲಿ ಹೆಣ್ಣುಮಕ್ಳಿಗೆ ಬೆಲೆನೇ ಇಲ್ದಂಗೆ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ? ಯಾಕೆ ಇದು ರಾಜಕೀಯದ ಧ್ವನಿ ಎತ್ತು ಮಾತಾಡ್ತಾ ಇಲ್ಲ? ಎಷ್ಟು ಅತ್ಯಾಚಾರ ಆಗ್ತಾ ಇದೆ, ಅನಾಚಾರ ಆಗ್ತಾ ಇದೆ, ದೌರ್ಜನ್ಯ ಆಗ್ತಾ ಇದೆ, ಪುಟ್ಟ ಮಕ್ಕಳನ್ನು ಬಿಡ್ತಾ ಇಲ್ಲ. ಇದನ್ನು ಕೇಳೋರಿಲ್ವಾ? ಇದಾಗೆ ಮುಚ್ಚಿಟ್ಟು ಹೋಗ್ಬೇಕಾ? ಯಾವ ಹೆಣ್ಮಕ್ಳು ಕೇಳಲ್ವಾ? ಯಾವ ರಾಜಕೀಯದವ್ರು ಕೇಳಲ್ವಾ? ಯಾಕೆ ರಾಜಕೀಯದಲ್ಲಿ ಹೆಣ್ಮಕ್ಳು ಇಲ್ವೇ ಇಲ್ವಾ? ಅವ್ರಿಗೆ ತನ್ನ ಮನೆಯಲ್ಲಿ ಇದೆ ತಾನೇ, ಬೇರೆಯವ್ರ ಮಕ್ಕಳಾದ್ರೆ ಮಕ್ಕಳಲ್ಲ. ತನ್ನ ಮಕ್ಕಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದರೆ ಅವಾಗ ಹಾಗೆ ರೀತಿ ಅಲ್ವಾ? ಪಕ್ಕದ ಮನೆಯವರು ನಮ್ಮ ಮಕ್ಕಳೇ, ನನ್ನ ಮನೆಯಲ್ಲಾದರೂ ಸರಿ, ಪಕ್ಕದ ಮನೆಯಲ್ಲಾದರೂ ಸರಿ, ಇನ್ನೊಂದು ಬೇರೆ ಕಡೆ ಆದರೂ ಸರಿ, ನಾವು ಎಲ್ಲೇ ಆದ್ರೂ ನಾವು ಮೆಟ್ಟಿ ನಿಲ್ತೀವಿ ಹೆಣ್ಮಕ್ಳು. ನಾವೇನು ನಮ್ಮ ವೀರವನಿತೆ ಕಿತ್ತೂರಾಣಿ ಚೆನ್ನಮ್ಮ ಮಹಿಳಾ ಸೇವಾ ಸಮಿತಿಯವ್ರು ನಾವೇನು ನಮ್ಮ ಸಮಿತಿಯಿಂದ ಇದೀವೋ, ದೊಡ್ಡ ಮಟ್ಟಿಗೆ ರಾಜ್ಯದ ಮಟ್ಟಿಗೆ ತೊಗೊಂಡೋಗಿ ಇದನ್ನು ಮಹಿಳೆಯರಿಗೋಸ್ಕರ ನಾವು ಮೆಟ್ಟಿ ನಿಲ್ಲಿ ಅವ್ರಿಗೋಸ್ಕರ ನಾವು ಪ್ರಾಣ ಪಡಕ್ಕಿಟ್ಟು ನಾವು ದುಡಿತೀವಿ. ನಮ್ಮ ಸಂಸ್ಥೆಯಿಂದ ಮುಂದಿನ ಉದ್ದೇಶ, ನಾವು ತುಂಬ ಕಷ್ಟದಲ್ಲಿರೋ ತುಂಬಾ ಕಷ್ಟದಲ್ಲಿದ್ದಾರೆ ನಮ್ಮ ಹೆಣ್ಮಕ್ಳು, ಅದನ್ನು ಹೇಳ್ಕೊಡೋಕ್ಕಾಗ್ತಾ ಇಲ್ಲ. ಏನು ಮಾಡ್ತಾ ಇದೆ ನಮ್ಮ ಸರ್ಕಾರ ಹೇಳಿ? ನಮ್ಮ ಹೆಣ್ಮಕ್ಳಿಗೆ ಏನು ಸರ್ಕಾರ ಕೊಡ್ತಾ ಇದೆ? ಏನು ಸಮಸ್ಯೆ ಬಗೆಹರಿಸ್ತಾ ಇದೆ? ಅವ್ರವ್ರು ಮಾತ್ರ ಸಮಸ್ಯೆ ಬಗೆಹರಿಸ್ತಾ ಇದ್ದಾರೆ ಅಷ್ಟೇ. ಎಲೆಕ್ಷನಿಗೆ ಬರ್ತಾರೆ, ಕೈ ಮುಕ್ಕೊಂಡು ಬರ್ತಾರೆ, ನಮಗೆ ಓಟ್ ಕೊಡಿ ಅಂತ, ಆಗ ಮಾತ್ರ ಹೆಣ್ಮಕ್ಳು ಕಾಣಿಸ್ತಾರೆ. ಬೇರೆ ಟೈಮಲ್ಲಿ ನಮ್ಮ ಹೆಣ್ಮಕ್ಳು ಕಾಣಿಸಲ್ವಾ ಅವ್ರಿಗೆ ಹೇಳಿ? ನಮ್ಮ ಉದ್ದೇಶ ಇದೆ ಸರ್, ನಮ್ಮ ಹೆಣ್ಮಕ್ಳಿಗೆ ಎಲ್ಲ ರೀತಿಯಲ್ಲಿ ಎಲ್ಲ ಕಡೆಯಿಂದ ನಮಗೆ ಸಹಕಾರ ಬರಬೇಕು. ಯಾವುದೇ ಒಂದು ಗೊಂದಲ ಆಗಲಿ, ಅತ್ಯಾಚಾರ ಅನಾಚಾರ ಯಾವುದೇ ರೀತಿ ನಮ್ಮ ಹೆಣ್ಮಕ್ಳಿಗೆ ಆಗಬಾರ್ದು. ಆ ನಿಟ್ಟಿನಲ್ಲಿ ನಾವು ನಮ್ಮ ಸಂಸ್ಥೆ ನಿಂತು ನಿಲ್ತಾ ಇದೆ. ಸಮಿತಿ ಮುಖ್ಯ ಉದ್ದೇಶ ಏನಂತಂದರೆ, ಹೆಣ್ಮಕ್ಳಿಗೆ ತುಂಬ ದೌರ್ಜನ್ಯ ನಡೀತಾ ಇದೆ. ಆಮೇಲೆ 2 ವರ್ಷ ಅಥವಾ 3 ವರ್ಷ ಮಕ್ಕಳನ್ಗೆಲ್ಲ ತುಂಬ ಅತ್ಯಾಚಾರ ಆಗಿ ತುಂಬಾ ಹಿಂಸೆ ಆಗಿದೆ. ಆಮೇಲೆ ಇವಾಗ ತುಂಬ ಬಡವರಿಗೆಲ್ಲ ಜಾಸ್ತಿ ವ್ಯವಸ್ಥೆಗಳು ಯಾವುದೂ ಇಲ್ಲದ ಹಾಗೆ ಇದೆ. ಹಾಗಾಗಿ ಅವರನ್ನೆಲ್ಲ ನಾವು ಕಂಡುಹಿಡಿದು ಅವರಿಗೆ ದಾನ ಧರ್ಮ ಎಲ್ಲ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಅಂದರೆ ನಮಗೂ
ಪ್ರೋತ್ಸಾಹ ಬೇರೆ ಸರ್ಕಾರದಿಂದ ಪ್ರತಿಯೊಂದು ಎಲ್ಲಾ ಇದರಿಂದನೂ ನಮಗೆ ಪ್ರೋತ್ಸಾಹಗಳು ಬೇಕು. ಅನುದಾನ ಮಾಡ್ತಾರೋ ಅವರಿಂದ ಅವರಿಗೆ ನಾವು ಮಾಡಬೇಕು ಅಂತ. ಯಾಕಂದ್ರೆ ಅವರೇ ಡೈರೆಕ್ಟ್ ಆಗಿ ಹೋಗಿ ಅವರು ತಗೊಳ್ಳಕಾಗಲ್ಲ. ಈಗ ಇಂಥ ಸಂಘ ಸಮಸ್ಯೆಗಳಿಂದ ಹೆಣ್ಮಕ್ಳು ನಮ್ಮ ಹತ್ರ ಬಂದವರಿಗೆ ನಾವು ಎಲ್ಲಿ ಅನುದಾನ ಕೊಡ್ತಾರೋ ಅಂತವ್ರನ್ನ ನಮ್ಮ ಹತ್ರ ಹುಡುಕೊಂಡು ಬಂದವರಿಗೆ ಅವ್ರ ಕಡೆಯಿಂದ ನಾವು ಇಂಥವರಿಗೆ ನೋಡಿ ಈ ಥರ ಹೆಲ್ಪ್ ಮಾಡಿ. ಹೆಲ್ಪ್ ಮಾಡೋರು ತುಂಬ ಜನ ಇರ್ತಾರೆ, ಆದರೆ ಗೊತ್ತಿರಲ್ಲ ಅವರು ಹುಡ್ಕೊಂಡು ಹೋಗಿ ಹೆಲ್ಪ್ ಮಾಡೋಕ್ಕಾಗಲ್ಲ. ಅಂಥವ್ರಿಗೆ ನಮ್ಮ ಸಂಸ್ಥೆಯಿಂದ ಬಂದ ಹೆಣ್ಮಕ್ಳಿಗೆ ಎಂಥವರೇ ಇರಲಿ ಅಂಥವರಿಗೆ ನೋಡಿ ಗುರುತಿಸಿ ನಾವು ಮುಖ್ಯವಾಗಿ ಅವರು ಸರಿ ಇದ್ದಾರಾ, ಅವರು ಒಳ್ಳೆಯವರಿದ್ದಾರಾ, ಎಲ್ಲದರಲ್ಲೂ ಇವರು ನಮಗೆ ಇದರಲ್ಲಿ ಬಡವರಿದ್ದಾರಾ. ಕೆಲವೊಬ್ಬರು ಬರ್ತಾರೆ ಅವರು ಸ್ವಲ್ಪ ಇರ್ತಾರೆ ಆದ್ರೂ ಹೇಳ್ಕೊಳ್ಳಲ್ಲ ನಾವು ಬಡವರು ಅಂತ ಹೇಳ್ತಾರೆ, ಆದರೆ ಅಂಥವ್ರಿಗೆಲ್ಲ ಇದು ಮಾಡೋಕ್ಕಾಗಲ್ಲ. ತುಂಬ ತೀರಾ ಬಡವರಾಗಿ ನಮಗೇನು ಸಹಾಯ ಇಲ್ಲ, ಯಾರ ಕಡೆಯೂ ಇಲ್ಲ ಅನ್ನೋವಾಗ ಅಂಥವ್ರಿಗೆ ಬೆಂಬಲ ಕೊಡಿಸ್ಬೇಕು ಅನ್ನೋದೇ ನಮ್ಮ ಸಂಘದ ಮುಖ್ಯ ಉದ್ದೇಶ ಆಗಿರುತ್ತೆ. ಇದು ಹೆಣ್ಣು ಬರೀ ಅಡುಗೆ ಮನೆಗೆ ಮಾತ್ರ ಸೀಮಿತ ಅಲ್ಲ, ಹೆಣ್ಣು ಹೊರಗಡೆ ಬಂದು ಹೋರಾಡಬೇಕು. ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಕಷ್ಟ ಇದೆ ಆಯ್ತಾ, ಅದನ್ನು ಬಂದು ಹೆಣ್ಮಕ್ಳು ಅವರವರ ಕಷ್ಟಗಳನ್ನು ನಮ್ಮ ಹತ್ರ ಹೇಳ್ಕೋಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವು ಹೋರಾಡೋಕ್ಕೆ ಸಿದ್ಧವಾಗಿ ನಿಂತಿದ್ದೇವೆ. ಥ್ಯಾಂಕ್ ಯು.